ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀದೇವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ನಾನು ರಾತ್ರಿ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾನು ಸಿಂಪಲ್ಲಾಗಿ ಒಂದು ಟೊಮೆಟೊ ಸಾಂಬಾರು ಮಾಡ್ತಾಯಿದ್ದೀನಿ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ತುಂಬ ಈಸಿಯಾಗಿ ಮಾಡ್ಬೋದು ನಮ್ಮೂರ್ ಕಡೆ ಎಲ್ಲ ಇದೇ ರೀತಿ ಮಾಡ್ತೀವಿ ನಾವು ಟೊಮೆಟೊ ಸಾರು ಫಸ್ಟು ಟೊಮೆಟೊ ಹಣ್ಣನ್ನು ನೀಟಾಗಿ ತೊಳ್ಕೊಂಡು ಮೇಲೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಹುರ್ಕೊಂಬಿಟ್ಟು ಆಮೇಲೆ ಅದು ತಣ್ಣಗಾದ ಮೇಲೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಕ್ಯೂಚ್ಕೋಬೇಕು ಫ್ರೆಂಡ್ಸ್ ಹುರಿದ್ಬಿಟ್ಟು ಕಿವುಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸಿ ಕಿವುಚ್ಕೊಂಡ್ರೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಹುರಿದ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ನೀರಲ್ಲಿ ಕಿವುಚ್ಕೊಳ್ತಾ ಇದ್ದೀನಿ ಸಿಪ್ಪೆ ಬೇಕಂದರೆ ತೆಗಿಬೋದು ನಾನು ಸಿಪ್ಪೆ ತೆಗಿಯೋದಿಲ್ಲ ಅದು ಹಾಗೆ ಇಟ್ಟು ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೆ ಚಿಕ್ಕ ಚಿಕ್ಕದು ಎರಡೂವರೆ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅರಿಶಿನ ಹಾಕಿದ ಮೇಲೆ ಈಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಅಷ್ಟೇ ನಮ್ಮೂರ ಕಡೆ ಎಲ್ಲ ಬರೀ ಒಣ ಖಾರದ ಪುಡಿ ಹಾಕ್ತಾರೆ ನಾನು ಇಲ್ಲಿ ಸಾಂಬಾರು ಪುಡಿ ಮಾಡ್ಕೊಂಡಿದ್ದೀನಿ ಸಾಂಬಾರು ಪುಡಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಅದನ್ನು ಒಗ್ಗರಣೆ ಕೊಡಬೇಕು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅನ್ನ ಸ ಈ ಟೊಮೆಟೊ ಸಾರು ಜೊತೆಗೆ ಆಮ್ಲೆಟ್ ಮಾಡ್ಕೊಂಡು ತಿಂದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತಾ ಆಮ್ಲೆಟು ಟೊಮೆಟೊ ಸಾರು ರೈಸು ಇವಾಗ ನೋಡಿ ನಾನು ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗೆ ಇದ್ದೀನಿ ಇವಾಗ ಒಂದು ಎರಡೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಸಾಂಬಾರು ರುಚಿಯಾಗಿರುತ್ತೆ ಹಂಗಾಗಿ ನಾನು ಒಂಚೂರು ಸುರು ಜಾಸ್ತಿನೇ ಇದ್ದೀನಿ ಕಡಿಮೆ ಬೇಕಂದರೆ ಕಡಿಮೆನೂ ಹಾಕ್ಕೊಬೋದು ಈ ಟೊಮೆಟೊ ಸಾರನ ಎಷ್ಟು ನಾವು ಕುದಿಸ್ತೀವೋ ಎಷ್ಟು ಜಾಸ್ತಿ ಹೊತ್ತು ಕುದಿಸ್ತಷ್ಟು ಟೇಸ್ಟಿಯಾಗಿರುತ್ತ ಈಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಅವು ಸಾಸಿವೆ ಜೀರಿಗೆ ಚಿಟಪಟ ಆದಮೇಲೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ್ ಈಗ ನೋಡಿ ನಾನು ಬೆಳ್ಳುಳ್ಳಿನ ಹಾಕಿದೆ ಬೆಳ್ಳುಳ್ಳಿ ಕೆಂಪಗಾಗಬೇಕು ಕೆಂಪಗಾದ ಮೇಲೆ ಒಗ್ಗರಣೆ ಕೊಡಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ಒಣ ಮೆಣಸಿನಕಾಯಿ ಒಣ ಮೆಣಸಿನ್ಕಾಯಿ ಹಾಕಿದರೆ ಘಮ ಚೆನ್ನಾಗಿರುತ್ತೆ ಕರಿಬೇವು ಹಾಕಿದ್ದೀನಿ ಅರ್ಧ ಒಗ್ಗರಣೆಗೆ ಹಾಕಿದ್ದೀನಿ ಇನ್ನು ಅರ್ಧ ಲಾಸ್ಟಿಗೆ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹಿಂಗೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು ಹಂಗಾಗಿ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಇವಾಗ ಅದೆಲ್ಲ ಕೆಂಪಾಗಿ ಫ್ರೈ ಆದಮೇಲೆ ಒಗ್ಗರಣೆ ಸಾರಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಟೊಮೆಟೊ ಕ್ಯೂಸ್ಕೊಂಡು ಆ ಸಾರನ್ನ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈ ಥರ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು ಸಾಂಬಾರಿಗೆ ಒಗ್ಗರಣೆ ಕೊಟ್ಟಾಗ ಈ ಥರ ಹೊಗೆ ಬಂದ್ರೆ ಘಮ ಘಮ ಅಂತ ಇರುತ್ತೆ ಸಾಂಬಾರು ಮನೆಯೆಲ್ಲ ಘಮ 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 ಅಂತ ವಾಸನೆ ಬರುತ್ತೆ ನಮ್ಮ ಅಲ್ಲಿ ಕುಂತಿದ್ದಾಳೆ ನಮ್ಮ ಮನೆಯವರು ಕೊತ್ತಂಬರಿ ಸೋಸ್ತಾ ಇದ್ದರು ನಿಧಾನವಾಗಿ ಟಿ ವಿ ನೋಡ್ಕೊ ನಿಧಾನವಾಗಿ ಕೊತ್ತಂಬರಿನ ಸಪ್ರೇಟ್ ಮಾಡಿಡ್ತಾಯಿದ್ರು ಅವ್ರಿಗೆ ಆ ಕೆಲಸ ಹಚ್ಚಿದ್ದೆ ನಾನು ಎಲ್ಲರೂ ಒಂದೊಂದು ಮಾಡಿದರೆ ಆಗುತ್ತೆ ಮನೆಯಲ್ಲಿ ಕೆಲಸನ ಹಂಗಾಗಿ ಅವರು ಹೆಲ್ಪ್ ಮಾಡ್ತಾರೆ ನನಗೆ ಇವಾಗ ಆ ಪುಟ್ಟಿಯಲ್ಲಿ ಒಂದು ಸ್ವಲ್ಪ ಸಾಂಬಾರ್ದು ಇದಿತ್ತು ಉಪ್ಪು ಖಾರ ಅದನ್ನು ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ಒಗ್ಗರಣೆ ಘಾಟಕ್ಕೆ ಆ ಥರ ಮುಖ ಮಾಡಿದೆ ಫ್ರೆಂಡ್ಸ್ ಇವಾಗ ನೋಡಿ ಟೊಮೆಟೊ ಸಾರು ಕುದೀತಾ ಇದೆ ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ತುಂಬ ಚೆನ್ನಾಗಿರುತ್ತ ಯಾವಾಗಾದರೂ ಬೇಜಾರಾದಾಗ ನಾವು ಈ ಥರ ಮಾಡ್ಕೊತಿಂತೀವಿ ಬೇಳೆ ಸಾರು ತರಕಾರಿ ಇಲ್ಲದೆ ಇರುವಾಗ ಟೊಮೆಟೊ ಸಸ್ತ ನಾನು ಇದನ್ನೇ ಜಾಸ್ತಿ ಮಾಡೋದು ಟೊಮೆಟೊ ಸಾಂಬಾರು ಜೊತೆಗೆ ಒಂದು ಆಮ್ಲೆಟು ಅನ್ನ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನು ಪಕ್ಕದಲ್ಲಿ ಈ ಕಡೆ ಸಾರು ಕುದೀತಾ ಇತ್ತು ಇನ್ನೊಂದು ಒಲೆ ಮೇಲೆ ನಮ್ಮ ನಮ್ಮಿದ್ದಾಗ ಎಗ್ ಫ್ರೈ ಮಾಡಬೇಕಾಗಿತ್ತು ಮಾಡ್ತಾ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಅವಳು ಯಾವಾಗಲೂ ಅದನ್ನೇ ಕೇಳ್ತಾ ಇರ್ತಾಳೆ ಎಗ್ ಫ್ರೈ ಎಗ್ ಫ್ರೈ ಅಂತಂದು ಸ್ವಲ್ಪ ಎಣ್ಣೆ ಎಣ್ಣೆಯಲ್ಲಿ ಒಂದು ಎರಡು ಮೊಟ್ಟೆ ಒಡೆದು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಅದು ಸ್ವಲ್ಪ ಉಪ್ಪು ಖಾರ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅನ್ನ ಮಿಕ್ಸ್ ಮಾಡಿಕೊಟ್ರೆ ತಿಂತಾಳ ಅವಳು ಅವಳಿಗೆ ಖಾರ ಅಂದರೆ ಬರಲ್ಲ ಹಾಗಾಗಿ ಇದನ್ನು ಸಿಂಪಲ್ಲಾಗಿ ಕೊಟ್ಟರೆ ತಿಂತಾಳ ಮಕ್ಕಳಿಗೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಯಾ ಮಕ್ಕಳು ಖಾರ ಹುಳಿ ಉಪ್ಪು ಖಾರ ತಿನ್ನೋದಿಲ್ಲ ಅಂತ ಮಕ್ಕಳಿಗೆ ಇದು ಒಳ್ಳೆಯದು ನೀವು ಕಡ ಮಾಡಿ ಕೊಡ್ಬೋದು ನಿಮ್ಮ ಮಕ್ಕಳಿಗೆ ನೋಡಿ ಈ ಥರ

ನಮ್ಮ ತಂಗಿ ಪಾಪುಗೆ ಕಿವಿ ಚುಚ್ಚುಸಕ್ಕೆ ಹೋಗಿದ್ವಿ ಸಾಯಂಕಾಲ ಹಂಗಾಗಿ ಮನೆಗೆ ಲೇಟಾಗಿ ಬಂದ್ವಿ ಹಾಗಾಗಿ ಸಿಂಪಲ್ಲಾಗಿ ಅನ್ನ ಟೊಮೆಟೊ ಸಾರು ಆಮ್ಲೆಟ್ ಮಾಡ್ತಾಯಿದ್ವಿ ಹೊರಗಡೆ ಹೋಗಿ ಬಂದರೆ ತುಂಬ ಸುಸ್ತು ಆದರೆ ನನ್ನ ಮುಖದಲ್ಲಿ ಕಾಣಿಸ್ತಾ ಇದೆ ಸುಸ್ತು ನಿದ್ದೆ ಬೇಜಾರು ಮಾಡಿಕೊಂಡ್ರೆ ಹೊಟ್ಟೆಗೆ ಏನು ಸಿಗೋಲ್ಲ ಹಂಗಾಗಿ ಸಿಂಪಲ್ ಆಗಿ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಗ್ ರೈಸ್ ರೆಡಿ ಇದೆ ನಮ್ಮ ನಮಿತ ಯಾವಾಗಲೂ ಅದನ್ನೇ ಕೇಳೋದು ಬಂದು ಬಂದು ಕೇಳ್ತಾ ಇದ್ಳು ರೆಡಿ ಅಮ್ಮ ರೆಡಿ ಆಯ್ತಾ ಅಮ್ಮ ಅಂತಂದು ಅವಳಿಗೆ ಹಸುವಾಗಿತ್ತು ಹಾಗಾಗಿ ಕೇಳ್ತಾ ಇದ್ಳು ಟಿ ವಿ ಅಂತ ಸೊಪ್ಪು ಬಿಡಿಸ್ತಾ ಇದ್ದಾರೆ ಕೊತ್ತಂಬರಿ ಸೊಪ್ಪು ಅವಳಿಗೆ ಪೂರ್ತಕ ನಾನು ಎರಡು ಸ್ಪೂನಷ್ಟು ರೈಸ್ ಹಾಕಿಬಿಟ್ಟು ಕೊಡ್ತೀನಿ ಅವಳು ತಿನ್ನೋದೇ ಅಷ್ಟು ಇನ್ನು ಅದು ಅಂತ ಒಂದು ಸ್ವಲ್ಪ ತಿಂತಾಳೆ ಇನ್ನು ಬೇರೆದಾದರೆ ಇನ್ನು ಅಷ್ಟು ತಿನ್ನೋದಿಲ್ಲ ಅವಳು

ಮನೆಯಲ್ಲೇ ಇದ್ದಾಗ ಎಲ್ಲನೂ ಮಾಡ್ತೀವಿ ಚಪಾತಿ ಪಲ್ಯ ಅನ್ನ ಸಾರು ರೊಟ್ಟಿನೂ ಮಾಡ್ತೀನಿ ಇವತ್ತು ಬೇಜಾರಾಗಿತ್ತು ಹಾಗಾಗಿ ಬರಿ ಅನ್ನ ಸಾಂಬಾರು ಮಾಡಿದ್ದೆ ನಮ್ಮ ನಮಿತಾಗ ತಟ್ಟೆಗೆ ಹಾಕಿ ಕೊಡ್ತಾ ಇದ್ದೀನಿ ಎಗ್ ರೈಸ್ ಅವಳು ಫೇವ್ರೆಟ್ ಅದು ಎಗ್ ರೈಸ್ ಕಡಾಯಿಗೆ ಕಪ್ಪಾಗಿತ್ತು ಹಾಗಾಗಿ ನೋಡಿ ನಗ್ತಾ ಇದ್ಲು ನಮ್ಮ ನಮಿತಾ ತೋರಿಸ್ತಾ ಇದ್ದಾಳೆ ಎಗ್ ರೈಸ್ ಇವಾಗ ನೆಕ್ಸ್ಟು ಆಮ್ಲೆಟ್ ಹಾಕ್ಬೇಕು ನಾನು ಸಾಂಬಾರು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನೀವು ಕೂಡ ಈ ರೀತಿ ಮಾಡಿಕೊಳ್ಳಿ ಬೇಜಾರಾದಾಗ ತುಂಬ ಈಸಿಯಾಗಿ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಮೇಲುಗಡೆ ಉಳಿಸ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ರೆ ಆಯಿತು ಟೊಮೆಟೊ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ಪಕ್ಕದಲ್ಲಿ ಇದ್ದೀನಿ ಇವಾಗ ನೆಕ್ಸ್ಟು ನಾನು ಆಮ್ಲೆಟ್ ಹಾಕಬೇಕು ಎಲ್ಲರಿಗೂ ಆಮ್ಲೆಟ್ ಹಾಕಿ ಊಟ ಮಾಡಿದರೆ ಮುಗೀತು ಇವತ್ತಿನ ಕೆಲಸ ಇವಾಗ ನೋಡಿ ನಾನು ಯಾವ ರೀತಿ ಆಮ್ಲೆಟ್ ಹಾಕ್ತೀನಂದರೆ ಸ್ವಲ್ಪ ನೀರು ಹಾಕ್ಕೊಂತೀನಿ ಬಟ್ಲಕ್ಕೆ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಉಪ್ಪು ಖಾರ ಅರಶಿನ ಹಾಕ್ತೀನಿ ಅದೆಲ್ಲ ಹಾಕಿ ನೀರಲ್ಲಿ ಹಾಕಿದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಮ್ಲೆಟ್ಗೆ ಉಪ್ಪು ಕೂಡ ಕರಗುತ್ತೆ ಹಾಗೆ ಡೈರೆಕ್ಟು ತತ್ತಿಗೆ ನಾವು ಉಪ್ಪು ಖಾರ ಹಾಕಿದರೆ ಉಪ್ಪು ತತ್ತಿಯಲ್ಲಿ ಮೊಟ್ಟೆಯಲ್ಲಿ ಕರಗೋದಿಲ್ಲ ನಾವು ತತ್ತಿ ಅಂತೀವಿ ಮೊಟ್ಟೆಯಲ್ಲಿ ಕರಗೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಸ್ವಲ್ಪ ನೀರಲ್ಲಿ ಫಸ್ಟ್ ಎಲ್ಲಾನು ಉಪ್ಪು ಖಾರ ಅರಶಿನ ಒಂದು ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಮೊಟ್ಟೆನ ಒಡೆದು ಹಾಕ್ತೀನಿ ಅದಕ್ಕೆ ನೋಡಿ ಮೊಟ್ಟೆ ಒಡೆದಾಕ್ತಾಯಿದ್ದೀನಿ ನನಗೆ ಮೊದಲು ಫಸ್ಟ್ ಫಸ್ಟ್ ಮೊಟ್ಟೆನೇ ಒಡೆಯಕ್ಕೆ ಇರಲಿಲ್ಲ ಇವಾಗ ಕಲ್ತಿದ್ದೀನಿ ನಮಗೆ ನಾನ್ ವೆಜ್ದು ರೂಢಿ ಇಲ್ಲಲ್ಲ ಹಾಗಾಗಿ ಮೊಟ್ಟೆ ಹೊಡ್ಯಾಕ್ ಬರ್ತಾ ಇರಲಿಲ್ಲ ಇವಾಗೆಲ್ಲ ಕಲ್ತಿದ್ದೀನಿ ಸ್ವಲ್ಪ ಹಂಚಿ ಈ ಥರ ಹಂಚಲ್ಲಿ ಮಾಡಿದರೆ ತಳ ಹಿಡಿದು ಬಿಡುತ್ತೆ ಒಂದೊಂದು ಟೈಮಲ್ಲಿ ಕಬ್ಬಿನ ಹೆಂಚಲ್ಲಿ ಮಾಡಿದರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಅದು ನಾನೇನು ಬಿಟ್ಟು ಈ ಹಂಚು ತೊಗೊಂಡಿದ್ದೀನಿ ನಾನು ಸ್ಟಿಕ್ಕು ಇದರಲ್ಲಿ ದೋಸೆ ಥರ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಆಮೇಲೆ ನೀಟಾಗಿ ಬರೋದೇ ಇಲ್ಲ ಕೆಬ್ನದ್ದು ಹಂಚಲ್ಲಿ ಮಾಡಿದ್ರೆ ನಾವು ಎಷ್ಟು ಚೆನ್ನಾಗಿ ಮಾಡಬೇಕು ಅಷ್ಟು ಚೆನ್ನಾಗಿ ಮಾಡ್ಬೋದು ಕೆಬ್ಬನದ ಹಂಚಲ್ಲಿ ರೊಟ್ಟಿ ಹಂಚನೆ ತುಂಬ ಚೆನ್ನಾಗಿ ಬರುತ್ತೆ ತತ್ತಿ ಆಮ್ಲೆಟು ಈ ಥರ ನಾನು ಬೀಟ್ ಮಾಡಿಬಿಟ್ಟು ಆಮ್ಲೆಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ದೋಸೆ ಥರ ಹರ್ಡ್ಕೊಂಬಿಡುತ್ತ ತೆಳ್ಳಗೆ ದೋಸೆ ಥರ ಆಗಿಬಿಡುತ್ತೆ ಬಟ್ ನೋಡಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ತೆಗಿಯಕ್ಕೆ ಹೋದ್ರೆ ಈಸಿಯಾಗಿ ಬರೋದಿಲ್ಲ ಅಂಚಿಯಲ್ಲಿ ಅದು ಜಿಡ್ಡು ಇರುತ್ತಲ್ಲ ಜಿಡ್ಡಿಗೆ ಹತ್ಕೊಂಡ್ಬಿಡುತ್ತೆ ಅದು ನಮ್ಮ ನಮಿತ ಆರಲಿ ಅಂತಂದು ಪಕ್ಕಕ್ಕೆ ಇಟ್ಟೋಗಿದ್ಲು ಅದು ಬಿಸಿ ಇತ್ತು ಇವಾಗ ಅಲ್ಲೇ ಕುತ್ಕೊಂಡು ತಿಂತೀನಿ ಅಂತಂದು

ಕಿವಿ ಓಲೆ ಇತ್ತು ಅವಳದು ಗುಂಡು ಬಿಸ್ಕೊಂಡಾಗಿತ್ತು ಆ ಮನೆಯಲ್ಲೇ ಸಿಕ್ಕಿತ್ತದು ಅದನ್ನು ಹಾಕಿಬಿಟ್ಟು ಹೊಸ ಕೊಡಿಸಿದ್ದೀವಿ ನವ್ಯಾಗೆ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಲಾಗಲ್ಲಿ ತೋರಿಸ್ತೀನಿ ಅವಳಿಗೆ ಬೇರೆ ಥರದ್ದು ಓಲೆ ಹಾಕಿದ್ರೆ ಕಿವಿಯಲ್ಲಿ ನಿಂದ್ರೋದಿಲ್ಲ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಹಾಕಿಸ್ತಾರಲ್ಲ ಅದನ್ನೇ ಹಾಕಿಸ್ತೀನಿ ಯಾವಾಗಲೂ ಮುಂದೆ ನೋಡಬೇಕು ಯಾವ ಥರ ಹಾಕಿಸ್ಬೇಕು ಅಂತ ಅವಳಿಗೆ ಬಂದೇ ಬಿಟ್ಟರು ನೋಡಿ ನಾವೇನು ಅವ್ವ ಅವ್ವ ಅಂತ ಬಂದೇ ಬಿಡ್ತಾಳೆ ಹಸುವಾಗಿತ್ತು ಅವಳಿಗೆ ಕೂಡ ಊಟ ಮಾಡಿಸ್ಬೇಕಾಗಿತ್ತು ಅವಳಿಗೆ ಹಾಗಾಗಿ ಬಂದಿದ್ಲು ನನ್ನ ಹತ್ರ ಅಮ್ಮ ಅಮ್ಮ ಅಂತಂದು ನಮ್ಮಿತ ನೋಡಿ ಕಟ್ಟೆ ಮೇಲೆ ಕುತ್ಕೊಂಡು ಚೆನ್ನಾಗಾಗಿತ್ತು ಅಂತ ಹೇಳ್ತಾ ಇದ್ಳು ಕ್ಯಾಮ್ರಾ ನೋಡಿ ನೋಡಿ ಅವಳು ತಿನ್ನ ನೋಡಿ ನವ್ಯಾಗ ವಾಸುವಾಗಿತ್ತು ಅವಳಿಗೆ ಊಟ ಮಾಡಿಸ್ಬೇಕಾಗಿತ್ತು ನೋಡಿ ಅವ್ವ ಅಂತಾಳೆ ನಮ್ಮ ನವ್ಯ ಆಮ್ಲೆಟು ರೆಡಿ ಆಯಿತು ಎಲ್ಲರಿಗೂ ಆಮ್ಲೆಟ್ ಹಾಕಬೇಕಾಗಿತ್ತು ಎಲ್ಲರಿಗೂ ಒಂದೊಂದು ಇವಾಗ ಆಲ್ರೆಡಿ ಒಂದು ಎರಡು ಮೂರು ಹಾಕಿಬಿಟ್ಟಿದ್ದೆ ಆಮ್ಲೆಟು ನಮ್ಮ ಮನೆಯವ್ರ ಸೊಪ್ಪು ಬಿಡಿಸಿಬಿಟ್ಟು ಕಸ ಗುಡಿಸ್ತಾ ಇದ್ರು ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಇದು ಒಂದು ಮೊಟ್ಟೆನ ನಾನು ಸ್ಪ್ರೆಡ್ ಮಾಡಲಿಲ್ಲ ಹಾಗೆ ದಪ್ಪದಾಗಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂತಿದ್ದು ಮೊಟ್ಟೆ ಎಲ್ಲ ಹಾಕಿದ್ದಾಯಿತು ನೆಕ್ಸ್ಟ್ ಇವಾಗ ಊಟ ಮಾಡಿಸ್ತಾ ನಮ್ಮ ನವ್ಯ ಆಲ್ರೆಡಿ ಊಟ ಮಾಡಿದ್ಲು ನನ್ನ ಜೊತೆಗೆ ಒಂದು ಸ್ವಲ್ಪ ತಿಂತಾಳೋ ಏನಂತ ಚಪಾತಿನೂ ತತ್ತಿ ಮೊಟ್ಟೆನೂ ತಿನ್ನಿಸ್ತಾ ಇದ್ದೆ ಇರಲಿಲ್ಲ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ನವ್ಯಾಗ ಇಷ್ಟ ಆಗಲಿಲ್ಲ ಚಪಾತಿ ತಿಂತಾ ಇರಲಿಲ್ಲ ಯಾಕೋ ಆಲ್ರೆಡಿ ಅವಳು ಅನ್ನ ಸಾರು ಮೊಟ್ಟೆ ತಿಂದಿದ್ಲು ನೋಡಿ ನನ್ನ ಕಣ್ಣು ಎಷ್ಟು ನಿದ್ದೆ ಎಳಿತಾ ಇತ್ತು ಬಾಯ್ ಫ್ರೆಂಡ್ಸ್